ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಏತರಳ್ಳಿ ಮತ್ತು ಚಿಕ್ಕನಹಳ್ಳಿ ರೈತರ ಎರಡನೇ ಮರಗಿಡಗಳ ಪರಿಹಾರ ವಿತರಣೆ ಮಾಡಲು ಕೋಲಾರ SLO ಮಲ್ಲಿಕಾರ್ಜುನರವರು ಮತ್ತು ಚಿತ್ತೂರು PDO ಅವರು ಹಗ್ಗ ಜಗ್ಗಾಟದಲ್ಲಿ ತೊಡಗಿದ್ದಾರೆ. ಒಂದು ಕಡೆ ಪರಿಹಾರ ವಿತರಣೆ ಮಾಡ ಅಂತೇಳಿ ಮರಗಿಡಗಳು ಹೆಚ್ಚಾಗಿದೆ ಅಂತೇಳಿ ಚಿತ್ತೂರು PDO ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ SLO ಅವರು ನೀವು ರೋಡನ್ನು ಅಗದಾಕ್ರಿ, ರೋಡ್ ಮುಂದೆ ಹೋರಾಟ ಮಾಡ್ರಿ ಅಂತೇಳಿ ರೈತರಿಗೆ ಉರಿದುಂಬಿಸುತ್ತಾ ಇದ್ದಾರೆ. ಅಂದ್ರೆ ಯಾವ ಲೆಕ್ಕ ಅಂತ ಹೇಳಿದ್ರೆ, ಕಾನೂನಾತ್ಮಕದಲ್ಲಿ ಬಂದ ರೈತರು ಮತ್ತು ಹೋರಾಟಗಾರರು ಸಿಕ್ಕಾಕೊಳ್ಬೇಕ ಹೊರತನೋ ಅಧಿಕಾರಿಗಳು AC ರೂಮಲ್ಲಿ ಕೂತ್ಕೊಂಡು ಮಜಾ ಮಾಡಬೇಕು, ಅದೇ ಪಿಕ್ಚರ್ ನೋಡ್ಬೇಕಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೇ ತಿಂಗಳು 10/6/2024 ಸೋಮವಾರದಿಂದ ಮಳೆ ಬರಲಿ ಬಿಸಿಲೇ ಇರಲಿ, ಪೊಲೀಸರು ಕಾನೂನಲ್ಲಿ ಬಂದು ಬೂಟಲ್ಲಿ ಒದಿಯಲಿ, ಎಲ್ಲರೂ ಒದೆಯಲ್ಲಿ ತಿಂದರೂ ಪರವಾಗಿಲ್ಲ, ಇದು ಕಟ್ಟ ಕಡೆಯ ಹೋರಾಟ, ನಮ್ಮ ಪರಿಹಾರ ನಮಗೆ ಬೇಕೇ ಬೇಕು. ಅಲ್ಲಿ ನೊಂದ ರೈತರಂದ್ರೆ ಮಾರಪ್ಪ ಮತ್ತು ವೆಂಕಟೇಶಪ್ಪನವರ ತಾತನೂ ಇಲ್ಲ, ಅವ್ರ ಅಪ್ಪನೂ ಇಲ್ಲ, ಅವರಿಬ್ಬರು ತೀರ್ಕೊಂಡಿದ್ದಾರೆ. ಆದರೆ ಅವ್ರ ಹೆಸರಿನಲ್ಲಿ ಮರಗಿಡಗಳಿದೆ, ಅದನ್ನು ಪರಿಶೀಲನೆ ಮಾಡಿ ವರದಿ ಕೊಡು ಅಂತೇಳಿ ತಹಸೀಲ್ದಾರ್ ಅಂತ ಹೇಳಿದ್ರೆ ಆಗೋ ಕೊಡ್ತೀನಿ ಈಗೋ ಕೊಡ್ತೀನಿ ಅಂತೇಳಿ ಏನು ವಂಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ 10/6/2024 ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ಜಾನುವಾರುಗಳು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ನೊಂದ ರೈತರ ಪರಿಹಾರಕ್ಕಾಗಿ, ಇಲ್ಲ ನಮ್ಮ ಪರಿಹಾರ ಕೊಡಿ, ಇಲ್ಲ ನಮ್ಮ ಭೂಮಿನೂ ಕೊಡಿ, ಇವೆರಡು ಪೈಕಿ ಒಂದು ಆಗಲೇಬೇಕು. ಯಾಕಂದ್ರೆ 2016 ಓಡಾಡಿ ಓಡಾಡಿ ಕಾಲಗಳಲ್ಲಿ ಉಣ್ಣೆದ್ದಿದೆ ಹೊರತನು ಅಧಿಕಾರಿಗಳ ಮನಸ್ಸು ಕರಗ್ತಾ ಇಲ್ಲ. ಅದಕ್ಕೋಸ್ಕರ ಕಟ್ಟ ಕಡೆಯ ಹೋರಾಟವಾಗಿ 10/6/2024 ಬೆಳಗ್ಗೆ 9 ಗಂಟೆಗೆ ಏನು ಹೋರಾಟ ಮಾಡ್ತಾ ಇದ್ದೀವಿ, ಈ ಹೋರಾಟದಕ್ಕೆ ಚಿತ್ತೂರು PDO ಬರಬೇಕು, ಕೋಲಾರ SLO ಬರಬೇಕು, ಮತ್ತು ಮುಳಬಾಗಲು ತಹಸೀಲ್ದಾರ್ ಅವರು ಬಂದು ಆ ಸಮಸ್ಯೆಯನ್ನು ರೈತರಿಗೆ ಅಲ್ಲೇ ಸ್ಥಳದಲ್ಲಿಯೇ ಪರಿಹಾರ ವಿತರಣೆ ಮಾಡಿದ್ರು. ಅದು ವಾರ ಆಗಲಿ, 15 ದಿನ ಆಗಲಿ, ತಿಂಗಳಾಗಲಿ, ಖಂಡಿತವಾಗ್ಲೂ ಮಳೆಗೆ ಗಾಳಿಗೆ ಪೊಲೀಸರ ಬೂಟೇಟಿಗೆ ನಾವು ಅಂದೋದಿಲ್ಲ. ನಮ್ಮ ಪರಿಹಾರ ಕೊಡಿ, ನಮ್ಮ ಭೂಮಿ ಕೊಡಿ, ಎರಡು ಪೈಕಿ ಒಂದು ನಿರ್ಧಾರ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. ಅದಕ್ಕೆ ಅದರ ಜೊತೆಗೆ ಮೊನ್ನೆ ಇದು ಮುಳಬಾಗ್ಲು ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕರು ಮತ್ತು ಉಪ ನಿರೀಕ್ಷಕರಿಗೆ ನಾವು ಮನವಿನೂ ಮಾಡ್ತಾ ಇದ್ದೀವಿ. ನಿಮ್ಮ ಮಾತಿಗೆ ಅಡ್ಡ ಬಿದ್ದು ನಾವು ಚುನಾವಣೆ ಇದೆ ಅಂತೇಳಿ ಸಂಪೂರ್ಣವಾಗಿ ನಮ್ಮ ಹೋರಾಟವನ್ನು ಹಿಂಪಡಿತಾ ಬಂದಿದ್ದೀವಿ. ಆದರೆ 10/6/2024 ನಡೆಯುವಂಥ ಈ ಒಂದು ರೈತರು ಮತ್ತು ಅಧಿಕಾರಿಗಳ ನಡುವಿನ ಹೋರಾಟಕ್ಕೆ ದಯವಿಟ್ಟು ಕಾನೂನು ರಕ್ಷಣೆ ಕೊಟ್ಟು ಬಡವರಿಗೆ ಪರಿಹಾರ ಕೊಡುವಂತಹ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕಾನೂನನ್ನು ನೀಡಬೇಕಂತೇಳಿ ಮಾನ್ಯ ಪೊಲೀಸರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ. ಏತರಪಲ್ಲಿ ಮಾದಿ, ನನ್ನ ಪೇರು ನಾರಾಯಣ ಸ್ವಾಮಿ, ಮುಳಬಾಗಲು ತಾಲೂಕು ತಾಲೂರು ಹೋಬಳಿ ಮಾದಿಕೆ. ಚೆನ್ನೈ ಕಾರಿಡಾರ್ ರೋಡ್ಗೆ ಜಮೀನು ಪೈಂದೆ 2016 ನಿಂಕ ತಿರುಗಾಡಿ ಸಾಲ ಪತ್ತಾ ಉಂದೆ. ಇಕ್ಕಡ ಮುಳಬಾಗಲ್ಲೋ ವಚ್ಚಿ ಅಡಿಗೆ ವಾಳ್ಳು ಏಮಿ ರೆಸ್ಪಾನ್ಸ್ ಇಸ್ತಾ ಉಂಡ್ಲೇದು, ಅಕ್ಕಡ ಕೋಲಾರ SLO ದಗ್ಗರ ಪೋತೇ ವಾಳ್ಳು ಏಮಿ ಚೆಪ್ತಾ ಉಂಡ್ಲೇದು. మేము ఎస్సీ వాళ్ళు అని చెప్పేసి మాకి హింసిస్తున్నారు మీరు, కానీ మా ఇంట్లో పేద సాధవాళ్ళ దగ్గర ఇంత హింసించేది మీకు దేవుడు మంచి చేయలే. మేము పేదవాళ్ళు, మేము కూలీ నాలుగు చేసుకునేవాళ్ళు, ఇంత హింసి ఇద్దండ దయచేసి మాకి పరిహారం ఇయ్యండి. భూమి పోసింది, చెట్లు పోసినాయి, మా పేట్లో చెట్లు ఉన్నాయి, మా తాత పేట్లో భూమి ఉంది, మా తాత లేదు, మా ఇబ్బంది లేదు. మేము వచ్చి పరిహారం ఏంటి అంటే మీరు అది రాసుకున్నా ఇది రాసుకున్నా అంటే మేము ఏం రాసుకున్నా వచ్చేది, ఇలా రాసుకోరా అని చెప్పి క్లియారిటీగా అన్న మీరు చెప్పేది లే, ఏమీ లే, మాకు ఈరా అని హింసిస్తున్నారు, దయచేసి మాకి పరిహారం అయినా ఇయ్యండి. లేదొచ్చి మీరు ఇంత ఇంకో స్పాట్లో వచ్చి ఇంకోరైనా చేయండి. లేదు అది లేదు ఇది లేదు అంటే 10వ తారీఖు సోమవారం నాడు ఇదే నెలలో మా కుటుంబాలు మూడు నాలుగు కుటుంబాలు అందరూ పోయి అక్కడ మీద నిలుచుకొని పోరాటం చేస్తాము. వానన రాని ఎండన రాని టోటల్గా మా జమీన్ ఎంత ఉందో అంత పూర్తి రోడ్డు బంద్ చేసేస్తాము. దానికి అందరికీ నమస్కారం చేసి చెప్తా ఉన్నాము. వచ్చి మాకి పరిహారం అయినా ఇయ్యండి, లేదు మాది వచ్చి జాగాలన్నా మీరు ఇంకోటి చేయండి. SLO సార్కే చెప్తాను, నమస్కారం సార్, ఇంకే చెప్తాను అది.